ಇತ್ತೀಚೆಗೆ ನಾವು ಒಂದು ವರದಿಯನ್ನ ವಿಸ್ತೃತವಾಗಿ ನಿಮಗೆ ವಿವರವನ್ನ ಕೊಟ್ಟಿದ್ವಿ. ಏನಂತಂದ್ರೆ ಸ್ಮಾರ್ಟ್ ಸಿಟಿ ವತಿಯಿಂದ ಮಾಡಿದಂತಹ ಒಂದಷ್ಟು ಮಳಿಗೆಗಳೇನಿದ್ವು, ಈ ಮಳಿಗೆಗಳಲ್ಲಿ ಕುಡುಕರ ಹಾವಳಿ ಆಗಿದೆ. ಯಾಕೆಂದ್ರೆ ಈ ಯೋಜನೆಗಳೆಲ್ಲ ಅನುಷ್ಠಾನಕ್ಕೆ ತರ್ತಾರೆ, ಅನುಷ್ಠಾನಕ್ಕೆ ತದನಂತರ ಅದು ಸಕಾಲಕ್ಕೆ ಅವೆಲ್ಲ ಅನಾವರಣಗೊಂಡ್ರೆ, ಲೋಕಾರ್ಪಣೆಗೊಂಡ್ರೆ ಇಲ್ಲ ಒಂದ್ ಕಡೆ ಬಹಳ ಅಚ್ಚುಕಟ್ಟಾಗಿರುತ್ತೆ. ಈ ಅನುಷ್ಠಾನಗಳೆಲ್ಲ ತಂದ ನಂತರ ಅವೆಲ್ಲ ರೆಡಿಯಾದ ನಂತರ ಕೂಡ ಅವು ಪಾಳು ಬಿದ್ದು ಹೋದ ನಂತರ ಯಾರೋ ಬಂದು ಕೇಳಿದಾಗ ನಾಮಕಾವಸ್ಥೆ ಮಾಡುವಂಥದ್ದು ಇಲ್ಲಿ ನಡೆಯುವಂಥದ್ದು ಸಾಕಷ್ಟು ಕಾಮಗಾರಿಗಳನ್ನು ನೋಡಿರ್ತೀವಿ. ಅದೇ ರೀತಿ ಇಲ್ಲಿ ತುಮಕೂರು ಸ್ಮಾರ್ಟ್ ಸಿಟಿ ಒಂದು ಹೆಸರಲ್ಲಿ ತೆಗೆದಂತಹ ಫುಡ್ ಸ್ಟ್ರೀಟ್ಗೆ ಮಾಡಿದಂತಹ ಮಳಿಗೆಗಳೆಂದು ಇದು ಕುಡುಕರ ಅಡ್ಡೆ ಆಗಿತ್ತು. ಇದನ್ನ ವರದಿಯನ್ನು ಕೂಡ ನಾವು ಬಿತ್ತರಿಸಿದ್ವಿ. ಈ ವರದಿಯನ್ನ ಬಿತ್ತರಿಸಿದ ಕೂಡಲೇ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡಿದ್ದಾರೆ. ಅಧಿಕಾರಿಗಳು ಎಚ್ಚೆತ್ಕೊಂಡು ಏನೆಲ್ಲ ಮಾಡಿದ್ರು ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊ ಬನ್ನಿ. ಟಿವಿಯ ವರದಿಯಿಂದ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ, ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ. ಶಿವಕುಮಾರ ಸ್ವಾಮಿ ಸರ್ಕಲ್ ನಲ್ಲಿರುವಂತಹ ಏನು ಹೊಸ ಮಳಿಗೆಗಳನ್ನು ತೆರೆದಿದ್ರು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ, ಈ ಫುಡ್ ಸ್ಟ್ರೀಟ್ಗೋಸ್ಕರನೇ ಇಲ್ಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹೊಸ ಮಳಿಗೆಗಳನ್ನ ಅಲ್ಲಿ ತೆರೆಯಲಾಗಿತ್ತು. ಸೊ ಈ ವಿಚಾರವಾಗಿ ನಾವು ಸುದ್ದಿನ ಪ್ರಸಾರ ಮಾಡಿದ್ವಿ. ಉದ್ಘಾಟನೆ ಭಾಗ್ಯ ಸಿಗದೆ ಕುಡುಕರ ತಾಣವಾಗಿದ್ದಂತಹ ಈ ಫುಡ್ ಸ್ಟ್ರೀಟ್ ಅಂಗಡಿಗಳೇನಿದ್ವು ಇವೆಲ್ಲವೂ ಕೂಡ ಕುಡುಕರ ತಾಣವಾಗಿದ್ದಂಥವು. ತುಮಕೂರು ಸ್ಮಾರ್ಟ್ ಸಿಟಿ ವತಿಯಿಂದ ಈ ಮಳಿಗೆಗಳನ್ನ ತೆರೆಯಲಾಗಿತ್ತು, ಜೊತೆಗೆ ತದನಂತರ ಮಹಾನಗರ ಪಾಲಿಕೆಗೆ ಹಸ್ತಾಂತರ ಕೂಡ ಮಾಡಲಾಗಿತ್ತು. ಇನ್ನು ಫುಡ್ ಸ್ಟ್ರೀಟ್ ಓಪನ್ ಮಾಡಿಸುವಂತೆ ನಿಮ್ಮ ಅಮೋಕ್ ಟಿವಿ ಕೂಡ ವರದಿಯನ್ನ ಮಾಡಿದ್ವಿ. ಯಾಕೆಂದ್ರೆ ಈ ರೀತಿಯಾಗಿ ಹಾಳಾಗಿ ಹೋಗ್ತಾ ಇದೆ, ಅಟ್ಲೀಸ್ಟ್ ಅಲ್ಲಿರುವಂತಹ ಫಲಾನುಭವಿಗಳಿಗಾದ್ರೂ ಸಿಗ್ಲಿ. ಈ ಒಂದು ಕಾರಣಕ್ಕೋಸ್ಕರ ಸಾರ್ವಜನಿಕರ ದೂರಿನ ಮೇರೆಗೆ ಅಮೋಕ್ ಟಿವಿ ಕೂಡ ವರದಿಯನ್ನ ಪ್ರಸಾರ ಮಾಡಿತ್ತು. ನಿನ್ನೆ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ರಿಂದ ಫುಡ್ ಸ್ಟ್ರೀಟ್ ಅನ್ನ ಓಪನ್ ಮಾಡಿದ್ದಾರೆ. ಸೊ ನಮ್ಮ ವರದಿಯನ್ನ ಎಚ್ಚೆತ್ತು ಕೊನೆಗೂ ಫುಡ್ ಸ್ಟ್ರೀಟ್ ಅನ್ನ ಓಪನ್ ಮಾಡಿದ್ದಾರೆ. ಯಾಕೆಂದ್ರೆ ಅವೆಲ್ಲವೂ ರೆಡಿಯಾಗಿ ಬಹಳ ದಿನಗಳೇ ಆಗೋಗಿದ್ವು, ಆದ್ರೂ ಕೂಡ ಇತ್ತ ಯಾವ ಅಧಿಕಾರಿ ಕೂಡ ಗಮನ ಹರಿಸಿರಲಿಲ್ಲ. ಆಹಾರ ಮಳಿಗೆಗಳನ್ನ ಪಡೆಯಲಿರುವ ಸುಮಾರು 26 ಫಲಾನುಭವಿಗಳು ಈ ಒಂದು ಮಳಿಗೆಯ ಒಂದು ಉಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ. ನಿಷ್ಪಕ್ಷಪಾತವಾಗಿ ಮಳಿಗೆಗಳನ್ನ ಕೊಡಲು ಶಾಸಕ ಜ್ಯೋತಿ ಗಣೇಶ್ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾಕಂದ್ರೆ ಗಮನಿಸಿರ್ಬೋದು ನೀವು, ನಮಗೆ ಅನ್ಯಾಯವಾಗಿದೆ ಅಂತ ಅನ್ನೋ ರೀತಿಯಲ್ಲಿ ಒಂದು ಲೇಡಿಯಲ್ಲಿ ಬಂದು ಒಂದು ಮಹಿಳೆ ಬಂದಲ್ಲಿ ಒಂದಷ್ಟು ರಾದಾಂತಗಳನ್ನ ಮಾಡಿದ್ರು, ಹೈಡ್ರಾಮನ ಸೃಷ್ಟಿಯಾಗಿತ್ತು. ಸೊ ಹಾಗಾಗಿ ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರ್ಯಾರು ನಿಜವಾದ ಫಲಾನುಭವಿಗಳಿದ್ದಾರೆ ಅವರಿಗೆಲ್ಲ ಕೊಡಿ ಅಂತ ಎಬಿಡಿ ಶಾಸಕ ಜ್ಯೋತಿ ಗಣೇಶ್ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಗಮನಿಸಬಹುದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಆ ಮಳಿಗೆಗಳಿದ್ದಾವೆ. ಅಲ್ಲಿನ ಫುಡ್ ಸ್ಟ್ರೀಟ್ಗೋಸ್ಕರನೇ ಮಾಡಿದಂತಹ ಮಳಿಗೆಗಳು. ಶಿವಕುಮಾರ ಸ್ವಾಮಿ ಸರ್ಕಲ್ ಏನಿದೆ, ಕೋತಿತೋಪ್ ರಸ್ತೆ ಏನಿದೆ, ಈ ರಸ್ತೆಯಲ್ಲಿರುವಂತಹ ಫುಡ್ ಸ್ಟ್ರೀಟ್. ಇದಕ್ಕೂ ಮುಂಚೆ ನೀವು ಯೂನಿವರ್ಸಿಟಿ ಕಾಲೇಜ್ ಏನಿದೆ, ಯೂನಿವರ್ಸಿಟಿ ಕಾಲೇಜ್ ಪಕ್ಕದ ರೋಡಲ್ಲಿರುವಂತಹ ಆ ಒಂದು ಜಾಗದಲ್ಲಿ ಫುಡ್ ಸ್ಟ್ರೀಟ್ ನೀವೆಲ್ಲ ಹೋಗ್ತಾರೆ. ಇನ್ನು ಮುಂದೆ ಈ ಭಾಗದಲ್ಲಿ ನಿಮಗೆ ಫುಡ್ ಸ್ಟ್ರೀಟ್ ಅವೈಲೇಬಲ್ ಆಗುತ್ತೆ. ಸೊ ಹಾಗಾಗಿ ಈ ಮಳಿಗೆಗಳನ್ನು ನಿರ್ಮಾಣ ಮಾಡಿ ಸಾಕಷ್ಟು ದಿನಗಳೇ ಕಳೆದ್ರೂ ಕೂಡ ಇದರ ಬಗ್ಗೆ ಓಪನ್ ಮಾಡುವಂತಹ ಭಾಗ್ಯ, ಇದನ್ನು ಲೋಕಾರ್ಪಣೆ ಮಾಡುವಂತಹ ಭಾಗ್ಯ ಸಿಕ್ಕಿರಲಿಲ್ಲ. ಆದರೆ ನಮ್ಮ ವರದಿ ನೆಚ್ಚೆತ್ತ ಅಧಿಕಾರಿಗಳು ಕೂಡಲೇ ಅದನ್ನು ಸರಿಪಡಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ನಿನ್ನೆ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ಫುಡ್ ಸ್ಟ್ರೀಟ್ ಅನ್ನು ಓಪನ್ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ.
ಇಪ್ಪಡಿ ಗಮನಿಸಬಹುದು ನೀವು ಈ ಹೊಸ ಏನು ಮಳಿಗೆಗಳನ್ನ ಉದ್ಘಾಟನೆ ಮಾಡಲಿಕ್ಕೆ ಸಿಂಗಾರ ಮಾಡಿದ್ರಲ್ಲ ಈ ಮಳಿಗೆಗಳು ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ ಜೊತೆಗೆ ಇದಕ್ಕೂ ಮುಂಚೆ ಆಗಿತ್ತು ಈ ದೃಶ್ಯಾವಳಿ ಕೂಡ ನಿಮಗೆ ತೋರಿಸ್ತೀವಿ ಇದನ್ನು ಕೂಡ ನೀವು ನೋಡಬಹುದು ನಾವು ವರದಿ ಮಾಡಿದಂತ ಸಮಯದಲ್ಲಿ ಯಾವ ರೀತಿಯಾಗಿ ಅಲ್ಲಿರುವಂತ ಪರಿಸ್ಥಿತಿ ಇತ್ತು ತದನಂತರ ಇವರು ಓಪನ್ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅದೆಲ್ಲ ರೆಡಿ ಮಾಡ್ಕೊಂಡು ಅಲ್ಲಿ ಮಾವಿನ ತೋರಣವನ್ನೆಲ್ಲ ಕಟ್ಟಿಕೊಂಡು ನೀಟಾಗಿ ಆಹಾ ಇಷ್ಟೇ ಚೆನ್ನಾಗಿದೆ ಅನ್ನೋ ಅದ್ಭುತವಾಗಿದೆ ಅನ್ನೋ ರೀತಿಯಲ್ಲಿ ಮಾಡಿದ್ರು ಆದರೆ ನಿಜಕ್ಕೂ ಕೂಡ ಈ ಕೊಟ್ಟಿರುವಂತ ಮಳಿಗೆಗಳು ಆ ಫಲಾನುಭವಿಗಳಿಗೆ ಲಭ್ಯವಾಗುತ್ತಾ ಜೊತೆಗೆ ಲಭ್ಯವಾದಂತಹ ಮಳಿಗೆಗಳನ್ನು ಯಾವ ರೀತಿಯಾಗಿ ಉಳಿಸ್ಕೊಳ್ತಾರೆ ಮೇಂಟೆನೆನ್ಸ್ ಎಲ್ಲ ಹೇಗೆ ಮಾಡ್ತಾರೆ ಇವೆಲ್ಲವೂ ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಮಳಿಗೆಗಳನ್ನು ಕಟ್ಟಿ ಅಷ್ಟು ತಿಂಗಳಾದರೂ ಕೂಡ ಅದನ್ನು ಹಾಗೆ ಬಿಟ್ಟಿದ್ರು ತದನಂತರ ಈ ವಿಚಾರವಾಗಿ ಏನು ಓಪನ್ ಮಾಡಿದ್ದಾರೆ ಇದು ಸರಿಯಾದ ರೀತಿಯಲ್ಲಿ ಮೇಂಟೆನೆನ್ಸ್ ಎಲ್ಲ ಆದರೂ ಕೂಡ ಬಹಳ ಅಚ್ಚುಕಟ್ಟಾಗಿರುತ್ತೆ ಯಾಕಂದ್ರೆ ಎಲ್ಲರೂ ಕೂಡ ಫುಡ್ ಸ್ಟ್ರೀಟ್ ಅಂತ ಬಂದಾಗ ವಿಧ ವಿಧವಾದಂತಹ ಆಹಾರಗಳು ಸಿಗ್ತವೆ ಸೊ ಹಾಗಾಗಿ ನಗರದ ಜನತೆ ಕೂಡ ಅಲ್ಲಿ ಬಂದು ಆ ಭಾಗದಲ್ಲಿ ಬಂದು ಫುಡ್ ಸ್ಟ್ರೀಟ್ಗೆ ಬಂದೇ ಬರ್ತಾರೆ ವಿಸಿಟ್ ಮಾಡೇ ಮಾಡ್ತಾರೆ ಇಲ್ಲಿ ಈ ಜಾಗದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಗಮನಿಸಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಮುದ್ದಿದ್ದ ಬಾಟಲ್ಗಳಾಗಿರ್ಬೋದು ಆ ವಾಟರ್ ಬಾಟಲ್ಗಳಾಗಿರ್ಬೋದು ಎಲ್ಲವೂ ಕೂಡ ಬಿದ್ದಿದಂತಹ ನಾವು ದೃಶ್ಯಾವಳಿಗಳನ್ನು ನಿಮ್ಗೆ ತೋರಿಸ್ತಾ ಜೊತೆಗೆ ಅಚ್ಚುಕಟ್ಟಾಗಿ ನೀಟಾಗಿ ರೆಡಿ ಮಾಡಿರುವಂಥದ್ದು ಯಾಕಂದ್ರೆ ಆ ಬರುವಂತಹ ಸಚಿವರು ಏನಿದ್ದಾರೆ ಅವರಿಗೆ ಗೊತ್ತಾಗ್ಬೇಕಲ್ಲ ನಾವು ನೋಡಿ ಸ್ಮಾರ್ಟ್ ಆಗಿ ವರ್ಕ್ ಮಾಡಿದೀವಿ ಇದು ಸ್ಮಾರ್ಟ್ ಸಿಟಿ ಸೊ ಹಾಗಾಗಿ ನಾವು ಸ್ಮಾರ್ಟ್ ಆಗಿ ವರ್ಕ್ ಮಾಡಿದೀವಿ ಎಲ್ಲ ಅಚ್ಚುಕಟ್ಟಾಗಿದೆ ಎಲ್ಲ ತೋರಿಸ್ಬೇಕಲ್ಲ ಸೊ ಹಾಗಾಗಿ ಅದನ್ನ ಸರಿಪಡಿಸ್ಕೊಂಡು ಮಾಡಿದರೆ ಏನೇ ಹೌ ಅವ್ರು ಮಾಡಿರುವಂತ ಕೆಲಸಕ್ಕೆ ಒಂದು ಮೆಚ್ಚುಗೆನ ವ್ಯಕ್ತಪಡಿಸಲೇಬೇಕಾಗುತ್ತೆ ಜೊತೆಗೆ ನಾವು ವರದಿ ಮಾಡಿದ ನಂತರ ಈ ಏನಿದೆ ಎಲ್ಲ ಈ ಮದ್ಯದ ಬಾಟಲ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಲ್ಲಿ ಕ್ಲಿಯರ್ ಮಾಡಿಸಿ ಇದು ಬಿಟ್ಟರೆ ಇನ್ನೂ ಹಾಳಾಗಿ ಹೋಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ ಜೊತೆಗೆ ಶಾಸಕ ಜ್ಯೋತಿ ಗಣೇಶ್ ಕೂಡ ನಿಷ್ಪಕ್ಷಪಾತವಾಗಿ ಯಾರ್ಯಾರಿಗೆ ಮಳಿಗೆಗಳನ್ನ ಕೊಡಬೇಕು ಅವ್ರಿಗೆ ಕೊಡಬೇಕಂತ ಸೂಚನೆ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಫುಡ್ ಸ್ಟ್ರೀಟ್ ಏನಿತ್ತು ಹೊಸದಾಗಿ ಮಾಡಿರುವಂತಹ ಜಾಗಕ್ಕೆ ಏನು ಶಿಫ್ಟ್ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ನಡೆಸಿಕೊಂಡು ಹೋಗ್ತಾರೆ ನೋಡಬೇಕಾಗುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಶಾಸಕ ಜ್ಯೋತಿ ಗಣೇಶ್ ಅವರೇ ಕೂಡ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಹೇಳಿ ಸರ್ ಮೊದಲನೇದಾಗಿ ಫುಡ್ ಸ್ಟ್ರೀಟ್ ಅನ್ನ ಲೋಕಾರ್ಪಣೆ ಮಾಡಿದಕ್ಕೆ ಧನ್ಯವಾದಗಳು ಜೊತೆಗೆ ಕಂಗ್ರಾಚುಲೇಷನ್ ಸರ್ ನಿಮಗೆ ನಮ್ಮ ಡ್ಯೂಟಿ ಸರ್ ಖಂಡಿತ ಖಂಡಿತ ಯಾಕಂದ್ರೆ ಡ್ಯೂಟಿ ಕಾರ್ಪೊರೇಷನ್ ಡ್ಯೂಟಿ ಸ್ಮಾರ್ಟ್ ಸಿಟಿ ಮತ್ತು ನಮ್ಮ ಡ್ಯೂಟಿ ಖಂಡಿತ 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 ಯಾಕಂದ್ರೆ ಸ್ವಲ್ಪ ಕೊಂಚ ಲೇಟ್ ಆಯ್ತು ಯಾಕೆ ಕಾರಣ ಲೇಟ್ ಆಗಿರ್ಬೋದು ಸರ್ ಇದು ಓಪನ್ ಮಾಡ್ಲಿಕ್ಕೆ ಸರ್ ಅದು ನಿಮಗೆ ಲೇಟ್ ಅನ್ನಿಸ್ಬೋದು ಸರ್ ಅದು ಪ್ರೊಸೀಜರ್ ಇರುತ್ತೆ ಓಕೆ ಸ್ಮಾರ್ಟ್ ಸಿಟಿಯಿಂದ ಡೆವಲಪ್ ಆದ್ಮೇಲೆ ಅದನ್ನ 65 ಲಕ್ಷ ರೂಪಾಯಿ ಅದು ಮುಂಚೆ ಏನ್ ಮಂಜುನಾಥ ಚೌಟ್ರಿ ಹೋಗ ರಸ್ತೆನಲ್ಲಿ ಅವರಾಗವರೇ ಮಾಡ್ಕೊಂಡಿದ್ರು ಅದನ್ನ ಶಿಫ್ಟ್ ಆಗ್ಬೇಕು ಅಂತ ಹಿಂದೆ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ರು ಯಾರ್ಯಾರಲ್ಲಿ ಇದ್ರು ಅಂತ ಓಕೆ ಅದನ್ನ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಆದ್ಮೇಲೆ ಅದ್ ಏಕಾಏಕಿ ಕೊಡೋದಿಕ್ ಬರೋದಿಲ್ಲ ಅದನ್ನ ಸ್ಟ್ರೀಟ್ ವೆಂಡರ್ ಸ್ಟ್ರೀಟ್ ಅಂತ ಹೇಳಿ ನೋಟಿಫೈ ಮಾಡ್ಬೇಕು ಕಮಿಟಿಗೆ ಇಟ್ಟು ಅದು ಒಂದು ತಿಂಗಳಿಡಿತು ಪ್ಲಸ್ ಈ ಕೊರೋನಾ ಮತ್ತೊಂದು ಗೊತ್ತರಲ್ಲ ಲಾಸ್ಟ್ ಇದ್ರಲ್ಲಿ ಬಟ್ ಲೋಕಾರ್ಪಣೆ ಆಗಿದೆ ಅಲ್ಲಿ ಕೆಲವರು ನಿಮ್ಮ ಟಿವಿ ಮಾಧ್ಯಮದವರೆಲ್ಲ ಅಲ್ಲಿ ಕುಡಿದಿರ್ತಾರೆ ಗಲೀಜ್ ಮಾಡ್ತಿದ್ರು ತುಂಬಾ ವ್ಯರ್ಥ ಆಗ್ತಿದೆ ಅಂತೆಲ್ಲ ಬಂದಿತ್ತು ಪ್ರೆಷರ್ ಮಾಡಿದ್ ಒಳ್ಳೇದಾಯ್ತು ಬಟ್ ಈಗ ಶಿಫ್ಟ್ ಆಗ್ತಿದೆ ಸರ್ ಇಲ್ಲ ಯಾಕೆ ಯಾಕೆ ಪ್ರಶ್ನೆ ಕೇಳಿದೆ ಅಂತಂದ್ರೆ ನಿಮ್ಮಿಂದನೇ ಉತ್ತರ ಸಿಕ್ಕಿದ್ರೆ ಜನಗಳಿಗೆ ಗೊತ್ತಾಗುತ್ತೆ ಸಮಸ್ಯೆ ಏನಿತ್ತು ಅನ್ನೋದನ್ನ ಇಲ್ಲಾಂದ್ರೆ ಸುಮ್ನೆ ಬ್ಲೇಮ್ ಮಾಡ್ತಾರೆ ಕಾರ್ಪೊರೇಷನ್ ಕಮಿಟಿ ಇಟ್ಟು ವೆಂಡರ್ ಕಮಿಟಿ ಬರುತ್ತದೆ ವ್ಯಾಪಾರಗಳು ಒಂದು ರೋಲ್ ಮಾಡ್ತೀರಲ್ಲ ಅದನ್ನ ನೋಟಿಫೈ ಮಾಡ್ಬೇಕು ಅದನ್ನ ನೋಟಿಫೈ ಮಾಡೋದು ಒಂದ್ ತಿಂಗಳಾಯ್ತು ಓಕೆ ಅಷ್ಟು ಡಿಲೇ ಆಗಿದೆ ಒಂದ್ ಎರಡ್ ಮೂರ್ ತಿಂಗಳು ಸಹಜವಾಗಿ ಡಿಲೇ ಆಗಿರ್ಬೋದು ಓಕೆ ಈಗ ಈಗಾಗಲೇ ಮಾಹಿತಿ ಇರೋ ಪ್ರಕಾರ 26 ಜನಕ್ಕೆ ಈಗ ಫಲಾನುಭವಿಗಳಿಗೆ ಕೊಡ್ಲಿಕ್ಕೆ ಮಾಹಿತಿ ಇದೆ ಇನ್ನೂ ಹೆಚ್ಚಿನದಾಗಿ ಏನಾದ್ರು ಎಕ್ಸ್ಟೆಂಡ್ ಮಾಡುವಂತ ಪ್ಲಾನ್ ಏನಾದ್ರು ಇದೆಯಾ ಸರ್ ಅಲ್ಲಿ ಸರ್ ಅದು ಮಧ್ಯ ಇನ್ನು ಜಾಸ್ತಿ ಮಾಡಬಹುದಿತ್ತು ಮಾಡ್ತೀವಿ ಇನ್ನೊಂದ್ ಸ್ವಲ್ಪ ಮುಂದೆ ಯಾಕಂದ್ರೆ ದುಡ್ಡಿದೆ ಇನ್ನು 65 ಲಕ್ಷದಲ್ಲಿ ಮಧ್ಯ ಅದು 66 ಕೆವಿ ಸ್ಟೇಷನ್ ಕಾಂಪೌಂಡ್ ಬರುತ್ತದೆ ಅರವತ್ತಾರು ಕೆವಿ ಹೈ ಟೆನ್ಷನ್ ಲೈನ್ ಅಲ್ಲಿ ರಿಸೀವ್ ಮಾಡಿ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ ತುಮಕೂರು ಕೆಲವು ಭಾಗಕ್ಕೆ ಸ್ವಲ್ಪ ಬ್ಲಾಸ್ಟ್ ಆಗ್ತಾ ಇರ್ತದೆ ಹೈ ವೋಲ್ಟೇಜ್ ಮತ್ತೊಂದು ಬಂದಾಗ ಅಲ್ಲಿ ಅವರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆದ್ರೆ ಮುಂದೆ ಮಾಡಬೇಡಿ ಸರ್ ನಮ್ಗೆ ಸಮಸ್ಯೆ ಇಲ್ಲಿ ಪಕ್ಕದಲ್ಲಿ ಇರೋರಿಗೆ ಅಂತ ಅಂದ್ರು ಸೊ ಅದರಿಂದ ಅದ್ರ ಬಿಟ್ಟು ಸ್ವಲ್ಪ ಮುಂದಾಡೆ ಪಿಡಬಿಡಿ ಗೆಸ್ಟ್ ಹೌಸ್ ಎಲ್ಲ ಇದೆ ಇಲ್ಲೇ ಅಲ್ಲಿ ಏನಾರ ಮಾಡ್ಬೋದ ಅದ್ರ ಮುಂದೆ ಹಾಗೆ ನಿನ್ನೆ ಗಮನಿಸ್ದಂಗೆ ಒಬ್ಬ ಮಹಿಳೆ ಬಂದು ನನ್ಗೆಲ್ಲೋ ಒಂದ್ ಕಡೆ ಅನ್ಯಾಯ ಆಗಿದೆ ಅನ್ನೋ ಮಾತು ಕೂಡ ಹೇಳ್ತಾ ಇದ್ರು ಸರ್ ಏನಿದೆ ಸರ್ ಫೋನ್ ಮಾಡಿದ್ರು ಅವರು ಬಟ್ ಅದನ್ನ ಅವರು ವಿಚಾರಿಸ್ಬಿಟ್ಟು ಮಾಡ್ಬೇಕು ಸರ್ ಈಗ ಏಕಾಏಕಿ ಎಲ್ಲಾರ್ಗು ಅಲರ್ಟ್ ಮಾಡಕ್ ಆಗೋದಿಲ್ಲ ಈ ಕಾರ್ಪೊರೇಷನ್ ಅಲ್ಲಿ ಯಾವ್ದೇ ಒಂದು ಈಗ ಮುಂಚೆ ಇದ್ರು ಅವ್ರಿಗೆ ಕೊಟ್ರು ಓಕೆ ಸೂಕ್ತ ಇಲ್ಲಿ ಅಡಿಷನಲ್ ಕೊಡ್ಬೇಕು ಅಂದ್ರೆ ಓಕೆ ನೀವು ಟೆಂಡರ್ ಮಾಡ್ಬೇಕಾಗ್ತದೆ ರೋಸ್ಟರ್ ಎಲ್ಲಾ ಜಾತಿ ವರ್ಗದವ್ರಿಗೂ ಕೊಡ್ಬೇಕಾಗ್ತದೆ ಖಂಡಿತ
ಖಂಡಿತ ಸರ್ ಏನಂತಂದ್ರೆ ಬಹಳ ಖುಷಿ ಆಗುತ್ತೆ ಬಟ್ ಆ ಲೇಡಿ ನಾನು ಮುಂಚೆಯಿಂದನೂ ಅಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದಾರೆ ಓಕೆ ಸೊ ಅದನ್ನ ಯಾವ ರೀತಿ ಪರಿಶೀಲಿಸಿ ಲೇಡಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅದನ್ನ ಮಾತಾಡ್ತೀನಿ ಖಂಡಿತ ಸರ್ ಯಾಕಂದ್ರೆ ನಿಮ್ಮಿಂದ ಒಂದಷ್ಟು ಒಳ್ಳೊಳ್ಳೆ ಕೆಲಸಗಳು ಕೂಡ ಆಗ್ತಾ ಇದೆ ಇದೇ ರೀತಿಯಲ್ಲಿ ಮುಂದಿನ ದಿನಗಳು ಕೂಡ ಆಗಲಿ ಅಂತ ನಿಮ್ಮ ಅಮೋಕ್ ಟಿವಿನೂ ಕೂಡ ಆಶಯ ಮಾಡುತ್ತೆ ಸರ್ ಧನ್ಯವಾದ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಹರೀಶ್ ಎಸ್ 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 ಥ್ಯಾಂಕ್ ಯು ಎಸ್ ನೋಡಿ ಶಾಸಕರು ಮಾತನಾಡಿದ್ರು ತುಮಕೂರಲ್ಲಿ ಕೂಡ ಸಾಕಷ್ಟು ಕೆಲಸಗಳು ಆಗ್ತಾ ಇದೆ ಬಟ್ ಅದರೆಲ್ಲ ಒಂದ್ ಕಡೆ ಈ ರೀತಿಯಾಗಿ ಬಂದಾಗ ಯಾಕೆ ಡಿಲೇ ಆಗುತ್ತೆ ಅನ್ನೋ ಮಾತಿಗೆ ಅವರು ನೇರವಾಗಿ ಉತ್ತರ ಕೊಟ್ಟಿದ್ದಾರೆ ಇವೆಲ್ಲ ಏನೆಲ್ಲ ಆಗಬೇಕು ಏನೆಲ್ಲ ಪ್ರೊಸೀಜರ್ ನ ಫಾಲೋ ಮಾಡಬೇಕು ಜೊತೆಗೆ ಅದಾದ ನಂತರ ಲೋಕಾರ್ಪಣೆಗೆ ಅವಕಾಶ ಇರುತ್ತೆ ಅಂತ ನಾವು ಪ್ರೆಷರ್ ಮಾಡಿದ್ವಿ ಇಲ್ಲ ಅಂತಲ್ಲ ಯಾಕಂದ್ರೆ ಅವರೇ ಓಪನ್ ಆಗಿ ಹೇಳೋದ್ರಿಂದ ನೀವು ಪ್ರೆಷರ್ ಮಾಡಿದ್ರೆ ಒಂಚೂರು ಬೇಗ ಆಯ್ತು ಅಂತ ಇಲ್ಲ ಒಂದ್ ಕಡೆ ಈ ರೀತಿಯಾಗಿ ಒಂದಷ್ಟು ಬದಲಾವಣೆಗಳಾಗಬೇಕು ಜೊತೆಗೆ ಸಾರ್ವಜನಿಕರ ಸಹಕಾರ ಕೂಡ ಬೇಕಾಗುತ್ತೆ ಫುಡ್ ಸ್ಟ್ರೀಟ್ ಓಪನ್ ಮಾಡೋದು ಒಂದೇ ಅಲ್ಲ ಅದರ ಜೊತೆಗೆ ಅಲ್ಲಿ ಯಾರ್ಯಾರೆಲ್ಲ ಇರ್ತೀರಾ ಫಲಾನುಭವಿಗಳು ಯಾರ್ಯಾರು ಇರ್ತೀರಾ ಜೊತೆಗೆ ನೀವು ಸಾರ್ವಜನಿಕರ ಯಾರು ಹೋಗ್ತೀರಾ ಸ್ವಚ್ಛತೆಯನ್ನು ಕಾಪಾಡೋದು ನಿಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ